ಶಾಸಕ ಒಂದು ಏನು ಇವತ್ತೊಂದು ದಿವಸ ಸಮಾಜಕ್ಕೆ ಒಂದು ಒಳ್ಳೆ ಒಂದು ಅಡ್ಮಿನಿಸ್ಟ್ರೇಷನ್ ಕೊಡಬೇಕು ಅನ್ನೋ ಒಬ್ಬ ಶಾಸಕ, ಸಾಕಷ್ಟು ಮತದಾರರು ಕೂಡ ಇವತ್ತು ಅವ್ರನ್ನ ಗೆಲ್ಲಿಸಿ ಕಳಿಸಿದ್ದಾರೆ ಇವತ್ತು ಅಸೆಂಬ್ಲಿಗೆ. ಅಂತ ಒಬ್ಬ ಶಾಸಕ ಇವತ್ತು ನಡ್ಕೊಂಡಿರುವಂತ ರೀತಿ, ಬಹಳ ಅವಹೇಳನಕಾರಿಯಾಗಿ ಮಾತಾಡಿರುವಂತ ರೀತಿ ಇವತ್ತು ಸಮಾಜ ತಲೆ ತಗ್ಸುವಂತ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ. ದಲಿತರ ಬಗ್ಗೆ ಮತ್ತು ಹೆಣ್ಣು ಮಕ್ಕಳ ಬಗ್ಗೆ, ಪರ್ಟಿಕ್ಯುಲರ್ ಆಗಿ ಹೆಣ್ಣು ಮಕ್ಕಳ ಬಗ್ಗೆ ಮತ್ತು ಒಕ್ಕಲಿಗರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿ ಇವತ್ತೊಂದಿದ ಸಮಾಜದಲ್ಲಿ ಇವತ್ತೇನ್ ಬಿಜೆಪಿದು ಒಂದು ಅವ್ರದೇ ಆದಂತ ಒಂದು ಅಜೆಂಡಾ ಇದೆ, ಜಾತಿ ಜಾತಿಗಳ ನಡುವೆ ಮತ್ತೆ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಅಂದ್ರೆ ಅವ್ರಿಗೆ ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಏನು ನಡ್ಕೋತಾ ಇದಾರೆ, ಅದನ್ನ ಇವತ್ತು ಶಾಸಕ ಬಹಿರಂಗವಾಗಿ ಮಾತನಾಡೋದ್ರ ಮುಖಾಂತರ, ಅವಹೇಳನಕಾರಿಯಾಗಿ ಮಾತಾಡೋದ್ರ ಮುಖಾಂತರ ಇವತ್ತು ಆಯಾ ಸಮುದಾಯಕ್ಕೆ ತುಂಬಾ ಒಂದು ಕೆಟ್ಟ ರೀತಿಯಲ್ಲಿ ಮಾತನಾಡಿ ಅವ್ರಿಗೆ ನೋವನ್ನುಂಟು ಮಾಡಿರುವಂತದ್ದು ಒಂದು ಸಮಾಜದಲ್ಲಿ ಯಾರೂ ಕೂಡ ಸಹಿಸಲಿಕ್ಕೆ ಸಾಧ್ಯವಿಲ್ಲದಂತ ಮಾತು. ಅಷ್ಟಲ್ದೇನೆ, ನಿನ್ನೆ ಎಲ್ಲ ನಾವು ಮೀಡಿಯಾದಲ್ಲೆಲ್ಲ ನಾವು ನೋಡಿದೀವಿ, ಏಡ್ಸ್ ಪೇಷಂಟ್ ಇಂದ ಇಂಜೆಕ್ಷನ್ ಏನ ಬ್ಲಡ್ ಅನ್ನ ತಗೊಂಡು ಅದನ್ನ ರಾಜಕಾರಣಿಗಳಿಗೆ ಇಂಜೆಕ್ಟ್ ಮಾಡುವಂತ ಒಂದು ಪರಿಸ್ಥಿತಿಗೆ ಆ ನಿರ್ಮಾಣ ಮಾಡಿರುವಂತ ಒಂದು ವ್ಯವಸ್ಥೆ, ಆ ಮನುಷ್ಯ ಎಷ್ಟು ರಾಕ್ಷಸತನ ಮೆರೆದಿದ್ದಾನೆ ಅಂತ ಅಂದ್ರೆ ನಿಜವಾಗ್ಲೂ ಇಂಥ ಕ್ರೈಮು ಇತಿಹಾಸದಲ್ಲಿ ಎಲ್ಲೂ ಕೂಡ ನಡೆದಿರುವಂತ ಉದಾಹರಣೆಗಳಿಲ್ಲ. ಪ್ರಪಂಚದ ಯಾವ ಭಾಗದಲ್ಲೂ ಕೂಡ ಅವನ ಎಂತ ಕ್ರೂರಿ ಆಗಿದ್ರು ಇಂತಹ ಒಂದು ನಿರ್ಧಾರಕ್ಕೆ ಇಂತಹ ಒಂದು ಕೀಳು ಮಟ್ಟಕ್ಕೆ ಬಂದಿರುವಂತ ಉದಾಹರಣೆಗಳಿಲ್ಲ. ಆದ್ರೆ ಈ ಮುನಿರತ್ನ ಅನ್ನೋ ಒಬ್ಬ ಶಾಸಕ ಒಂದು ಅವಹೇಳನಕಾರಿಯಾಗಿ ಅವ್ರನ್ನ ಮಂಚಕ್ಕೆ ಕರೆದು ಕಳಿಸಿ ನನ್ನ ಜೊತೆನಲ್ಲಿ ಕಳಿಸಿ ಅಂತ ಒಂದು ಸಮಾಜದಲ್ಲಿ ತಲೆ ತಗ್ಸುವಂತ ಕೆಲಸ ಮಾಡಿದ್ರು ಕೂಡ ಇವತ್ತು ಬಿಜೆಪಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೋತಾ ಇರೋದು, ಸಮರ್ಥಿಸ್ಕೋತಾ ಇರೋದು ಬಿಜೆಪಿಯವರ ಒಂದು ದಲಿತ ವಿರೋಧಿ ನೀತಿ ಏನಿದೆ ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ವಿರೋಧಿ ನೀತಿ ಏನಿದೆ ಅದನ್ನ ಎತ್ತಿ ತೋರಿಸುವಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಪ್ರಹ್ಲಾದ್ ಜೋಶಿ ಅವರಿಂದ ಅಶೋಕ್ ಅವರಿಂದ ಹಿಡಿದು ವಿರೋಧ ಪಕ್ಷದ ನಾಯಕರೆಲ್ಲರೂ ಕೂಡ ಇದನ್ನ ಸಮರ್ಥಿಸ್ಕೋತಾ ಇದ್ದಾರೆ ಅಂತ ಅಂದ್ರೆ ಅಲ್ಲಿಗೆ ಅವರು ಎಷ್ಟು ಅಧಂಪತನ ಕಿಳಿದಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ವಿಚಾರದಲ್ಲಿ ಈ ವ್ಯಕ್ತಿ ಅಶೋಕ್ಗೆನೆ ಆ ಇಂಜೆಕ್ಷನ್ ನ ಕೊಡ್ಲಿಕ್ಕೆ ಹೋಗಿದ್ದಂತ ವ್ಯಕ್ತಿ ಅಂತ ಗೊತ್ತಿದ್ರು ಕೂಡ ಅವರಿವತ್ತು ಅದನ್ನ ತಿಳಿದಿದ್ದು ಟಿವಿನಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇದ್ದಾರೆ ಅಂತ ನೋಡಿ ಇದನ್ನ ತನಿಖೆ ನಡೆಸಬೇಕು ಅಂತ ಆದೇಶ ಮಾಡ್ತಾನೆ, ಆಗ್ರಹಿಸ್ತಾನೆ. ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ತನ್ನ ಸ್ಥಾನದ ಶೋಭೆಯನ್ನ ಮರೆತು ಅದು ಪ್ರೊಟೆಕ್ಟ್ ಮಾಡ್ತಾ ಇರೋದು ನಿಜವಾಗ್ಲೂ ಇವತ್ತು ಸಮುದಾಯ ಇವತ್ತು ಸಮಾಜ ತಲೆ ತಗ್ಸುವಂತ ರೀತಿಯಲ್ಲಿ ಮಾಡಿರುವಂತದ್ದು ನಿಜವಾಗ್ಲೂ ಬಿಜೆಪಿಗೆ ಇದು ನಿಜವಾಗ್ಲೂ ಕೂಡ ಶೋಭೆ ಬರುವಂತದ್ದಲ್ಲ. ಕೇಂದ್ರ ನಾಯಕರಲ್ಲಿ ನಾನು ಹೇಳ್ತೀನಿ, ಕೇಳ್ಕೊಳ್ತೀನಿ, ನರೇಂದ್ರ ಮೋದಿ ಅವ್ರಿಗೆ ಏನಾದ್ರೂ ಹೆಣ್ಮಕ್ಳ ಬಗ್ಗೆ ಗೌರವ ಇದ್ರೆ, ಅಮಿತ್ ಶಾಗೆ ಹೆಣ್ಮಕ್ಳ ಬಗ್ಗೆ ಗೌರವ ಇದ್ರೆ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಪಕ್ಷದಿಂದ ವಜಾ ಮಾಡಬೇಕು, ತನಿಖೆ ಮಾಡಿಸ್ಬೇಕು ಅಂತ ಆದೇಶ ನೀಡಬೇಕು. ಇಲ್ಲ ಅಂತ ಅಂದ್ರೆ ಇಂಥ ರಾಕ್ಷಸರು ಇಂಥ ಒಂದು ವಿಕೃತ ಕಾಮಿಗಳು ಇವತ್ತು ದಿವಸ ಏನಿದ್ದಾರೆ ಇವರು ಸಂಖ್ಯೆಯಿಂದ ಜಾಸ್ತಿ ಆಗುತ್ತೆ. ಇದು ಬಿಜೆಪಿನಲ್ಲಿ ಇದು ಹೊಸದೇನಲ್ಲ, ನಿರಂತರವಾಗಿ ಇಂಥವ್ರು ಬಹಳ ಜನ ಇದ್ದಾರೆ. ಮೊನ್ನೆ ತಾನೇ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಹಾರಾಷ್ಟ್ರದ ಒಬ್ಬ ಶಾಸಕ ಮಾತಾಡಿದ್ದ, ಈಗಾಗಲೇ ಇನ್ನೊಬ್ಬ ಬಿಜೆಪಿಯ ಒಬ್ಬ ಕಾರ್ಯಕರ್ತ ಒಬ್ಬ ನಾಯಕ ಇವತ್ತು ಮತ್ತೆ ಮಾತಾಡಿದ್ದಾನೆ ಇದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರ ನಾಲ್ಗೆನ ತೆಗೆಯೋದ್ರ ಬಗ್ಗೆ ಮಾತಾಡಿದ್ದಾರೆ. ಅಲ್ಲಿಗೆ ಇದು ನಿರಂತರವಾಗಿ ಈ ತರ ಮಾತಾಡ್ತಾರೆ ಅಂತ ಅಂದ್ರೆ ಇವರಿಗೆ ಎಲ್ಲೂ ಕಡಿವಾಣ ಹಾಕುವಂತ ವ್ಯವಸ್ಥೆನೇ ಬಿಜೆಪಿನಲ್ಲಿ ಇಲ್ಲದಂತ ಆಗಿದೆ. ಅಲ್ಲಿ ಶಿಸ್ತು ಅನ್ನೋದು ಮರ್ತೋಗಿದೆ, ಸುಮ್ಮನೆ ಕೆಸೋರಿಕೆಗೆ ಮಾತ್ರ ಹಿಂದೂ ಸಮಾಜನ ರಕ್ಷಣೆ ಮಾಡ್ತೀವಿ ಅಂತಾರೆ. ಆದ್ರೆ ಇವರು ಯಾವ ಸಮಾಜನ ರಕ್ಷಣೆ ಮಾಡುವಂತವರಲ್ಲ, ದಲಿತರು ಹಿಂದೂ ಸಮಾಜ ಅಲ್ವಾ, ಒಕ್ಕಲಿಗರು ಹಿಂದೂ ಸಮಾಜ ಅಲ್ವಾ, ಅವ್ರಿಗೆ ಧಕ್ಕೆ ಬರೋ ರೀತಿಯಲ್ಲಿ ನಡ್ಕೊಂಡಿರೋದನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ಇವತ್ತು ದಿವಸ ಸೋ ಮೋಟೋ ಕೇಸ್ನ ರಿಜಿಸ್ಟರ್ ಮಾಡೋದಕ್ಕೆ ಅರ್ಹತೆ ಇರುವಂತ ಒಂದು ಪ್ರಕರಣ ಇದು. ನಾನು ನಮ್ಮ ಸರ್ಕಾರಕ್ಕೂ ಕೂಡ ನಾನು ಆಗ್ರಹಿಸ್ತೀನಿ, ಹೋಮ್ ಮಿನಿಸ್ಟರ್ಗೂ ಕೂಡ ಆಗ್ರಹಿಸ್ತೀನಿ, ಮತ್ತೆ ಜೊತೆಗೆ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಕೇಳ್ಕೊತಾ ಇದ್ದೀನಿ, ಈ ಕೇಸ್ನ ಸೋ ಮೋಟೋ ಕೇಸ್ ಆಗಿ ಪರಿಗಣಿಸಿ ಇವ್ರ ಮೇಲೆ ಯಾವ ಇದನ್ನ FIR ನ ಹಾಕಿ ಇವ್ರನ್ನ ಬಿಡಬಾರ್ದು, ಹೊರಗಡೆಗೆ ಇವ್ರನ್ನ ಬೇಲ್ ಮೇಲೆ ಯಾವುದೇ ರೀತಿಯಲ್ಲಿ ಹೊರಗಡೆ ಬಿಡಬಾರ್ದು, ಕಾನೂನುಬದ್ಧವಾದ ಕ್ರಮನ ಕೈಗೊಳ್ಬೇಕು ಅಂತ ಈ ಮೂಲಕ ಇವತ್ತು ನಾವು ಕೇಳ್ಕೊಳ್ತೀವಿ. ಇದರಲ್ಲಿ ಈಗಾಗಲೇ ನಮ್ಮ 5 ಜನ ಜಿಲ್ಲಾಧ್ಯಕ್ಷರು ಮತ್ತೆ ಶಾಸಕರು, ನಮ್ಮ ಸಲೀಂ ಅಹಮದ್ ಸಾಹೇಬರು, ಸಾಕಷ್ಟು ಜನ ನಮ್ಮ ವೈಸ್ ಪ್ರೆಸಿಡೆಂಟ್ಸು ಆರ್ ವಿ ವೆಂಕಟೇಶ್ ಅವರು, ಹಾಗೆ ನಮ್ಮ ನಾರಾಯಣ ಸ್ವಾಮಿ ಅವರು, ಹಾಗೆ ನಮ್ಮ ವಾಜಿದ್ ಅವರು ಎಲ್ಲರೂ ಇಲ್ಲಿದ್ದಾರೆ. ಸೊ ನಾವೆಲ್ಲರೂ ಒಗ್ಗಟ್ಟಿನ ಆಮೇಲೆ ನಾಗೇಶ್ ಅವರು, ನಮ್ಮ ಮಾಜಿ ಶಾಸಕ, ಮಾಜಿ ಮಂತ್ರಿಗಳು ಎಲ್ಲ, ಹೀಗಾಗಿ ನಮ್ಮೆಲ್ಲರ ಆಗ್ರಹ ಮುನಿರತ್ನಂನ ಆ ಟೆಲಿಕಾಸ್ಟ್ ಬಿಡಬಾರ್ದು, ಬೇಲ್ ಕೊಡಬಾರ್ದು ಅನ್ನೋದು ನಮ್ಮ ಆಗ್ರಹ. ಹಾಗೂ ಮಾಧ್ಯಮದ ಸ್ನೇಹಿತರೆ, ಈ ಘಟನೆ
ಇಡೀ ಸಮಾಜ ತಲೆ ತಗ್ಸುವಂತ ಕೆಲಸ ಆಗಿದೆ. ನಾನು ಕೇಳ್ತೀನಿ ಇವತ್ತು ಭಾರತೀಯ ಜನತಾ ಪಾರ್ಟಿಯವ್ರಿಗೆ, ನಿಮ್ಗೆ ನೈತಿಕತೆ ಇದ್ರೆ, ನಿಮ್ಗೆ ಮಾನ ಮರ್ಯಾದೆ ಇದ್ರೆ, ಕೂಡಲೇ ಅವ್ರನ್ನ ಪಾರ್ಟಿನ ಎಕ್ಸ್ಪೆಲ್ ಮಾಡಬೇಕು. ಅದ್ರ ಸಂದೇಶ ಹೋಗ್ಬೇಕಾಗತ್ತೆ. ಇಲ್ಲಾಂದ್ರೆ ಬಿಜೆಪಿಯವರು ದಲಿತ ವಿರೋಧಿ, ಮೇಜರ್ ಕಮ್ಯುನಿಟಿ ವಿರೋಧಿ ಅಂತ ಹೇಳ್ಬೇಕಾಗ್ತದೆ. ಆದ್ರೆ ಇಂಥ ಘಟನೆಯಿಂದ ಇಡೀ ದೇಶ ತಲ್ಲಣ ಆಗಿದೆ. ಇವತ್ತು ಯಾವ ರೀತಿಯಲ್ಲಿ ಅವರ ಭಾಷೆ ಬಳಕೆ, ಅವರ ಭ್ರಷ್ಟಾಚಾರ ಈಗಾಗಲೇ ಹಲವಾರು ಬಾರಿ ಸಾಬೀತಾದ್ರೂ ಕೂಡ ಮಂತ್ರಿಯಾಗಿ ಶಾಸಕರ ಕೆಲಸ ಮಾಡಿದ್ದಾರೆ. ಇವತ್ತು ನಾನು ಹೇಳ್ತೀನಿ, ನಮ್ಮ ಸರ್ಕಾರ ಸೀರಿಯಸ್ ಇಂದ ಆ ಕೇಸ್ಗಳನ್ನು ಈಗಾಗಲೇ ತಗೊಂಡಿದ್ದಾರೆ. ಅದೇ ರೀತಿ ನಾನು ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಕೇಳ್ತೀನಿ, ನಾನು ತಾವು ಹೇಳಿಕೆ ಕೊಡಬೇಕು, ಕೂಡಲೇ ಅವ್ರನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಇಂತಹ ಘಟನೆಗಳಿಗೆ ಯಾವ ಸಪೋರ್ಟ್ ಮಾಡಬಾರ್ದು ಅಂತ ಹಿನ್ನೆಲೆಯಲ್ಲಿ ತಪ್ಪು ಹೇಳಿದ್ರೆ ಪಕ್ಷಕ್ಕೆ ಜನತಾ ಪಾರ್ಟಿಯ ಪಕ್ಷಕ್ಕೆ ಗೌರವ ಕೊಡ್ತಾರೆ. ಅದರಿಂದ ಇದೊಂದು ರಾಕ್ಷಸ ಪ್ರವೃತ್ತಿ ಅಂತ ಮುನಿರತ್ನ ಅವ್ರಿಗೆ ಕೂಡಲೇ ಎಕ್ಸ್ಪ್ಲೇನ್ ಮಾಡಬೇಕು, ಅವರ ರಾಜೀನಾಮೆ ಪಡೆಯಬೇಕು, ಹಾಗೂ ಇವತ್ತು ಏನು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ಒತ್ತಾಯ ಕೂಡ ನಾನು ಮಾಡ್ತಾ ಇದ್ದೇನೆ. ನಮಸ್ಕಾರ. ದಲಿತ ವಿರೋಧಿ ಮುನಿರತ್ನಗೆ, ಸಮಾಜ ಘಾತಕ ಮುನಿರತ್ನಗೆ, ಸಮಾಜ ಘಾತಕ ಮುನಿರತ್ನಗೆ, ದಲಿತ ವಿರೋಧಿ ಮುನಿರತ್ನಗೆ, ಒಕ್ಕಲಿಗ ವಿರೋಧಿ ಮುನಿರತ್ನಗೆ, 420 ಮುನಿರತ್ನಗೆ, ಬಿಜೆಪಿ ಎಂಎಲ್ಎ ಮುನಿರತ್ನಗೆ, ಕಾಮುಕ ಮುನಿರತ್ನಗೆ, ದಲಿತ ವಿರೋಧಿ ಮುನಿರತ್ನಗೆ, ಮಹಿಳೆಯರ ವಿರೋಧಿ ಮುನಿರತ್ನಗೆ, ಧಿಕ್ಕಾರ 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 ಧಿಕ್ಕಾರ, ಡೌನ್ 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 ಡೌನ್. ದಲಿತ ವಿರೋಧಿ ಮುನಿರತ್ನಗೆ, ಸಮಾಜ ಘಾತಕ ಮುನಿರತ್ನಗೆ, ಒಕ್ಕಲಿಗ ವಿರೋಧಿ ಮುನಿರತ್ನಗೆ, 420 ಮುನಿರತ್ನಗೆ, ಹನಿ ಟ್ರ್ಯಾಪ್ ಮುನಿರತ್ನಗೆ, ಮನಿ ಟ್ರ್ಯಾಪ್ ಮುನಿರತ್ನಗೆ, ಮನಿ ಮುನಿರತ್ನಗೆ. ದಲಿತ ವಿರೋಧಿ ಮುನಿರತ್ನಗೆ, ದಲಿತ ವಿರೋಧಿ ಮುನಿರತ್ನಗೆ, ಮಹಿಳಾ ವಿರೋಧಿ ಮುನಿರತ್ನಗೆ, ಒಕ್ಕಲಿಗ ವಿರೋಧಿ ಮುನಿರತ್ನಗೆ, ಜನ ವಿರೋಧಿ ಮುನಿರತ್ನಗೆ, ಮಾನಕುಲದ ವಿರೋಧಿ ಮುನಿರತ್ನಗೆ, ನೀಚ ಮುನಿರತ್ನಗೆ, ನೀಚ ಮುನಿರತ್ನಗೆ, ಧಿಕ್ಕಾರ 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 ಧಿಕ್ಕಾರ, ಡೌನ್ 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 ಮುನಿರತ್ನ, ಡೌನ್ 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 ಡೌನ್, ಶೇಮ್ 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 ಶೇಮ್, ಡೌನ್ 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 ಡೌನ್, ಧಿಕ್ಕಾರ 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 ಧಿಕ್ಕಾರ, ಜೈ ಕಾಂಗ್ರೆಸ್. ಇಲ್ಲಪ್ಪ, ಈಗ ಟಿವಿ ಬೈಟ್ ಕೊಡ್ತಾರೆ ಒಂದು ನಿಮಿಷ ಅವರು. Thank you.